ನಮ್ಮ ದೇಶದ ದೊಡ್ಡ ಸಮುದಾಯ ರೈತ ಸಮುದಾಯ ಇವತ್ತು ರಸ್ತೆಯಲ್ಲಿದ್ದಾರೆ. ರೈತರ ಪರವಾಗಿ ಅಂಥೇಳಿ 3 ಕಾಯ್ದೆಯನ್ನು ತಂದಿದ್ದಾರೆ. ಆ ಕಾಯ್ದೆ ಮುಖಾಂತರ ದೇಶದಲ್ಲಿರುವಂಥ ಪ್ರತಿಯೊಬ್ಬ ರೈತನಿಗೂ ಕಷ್ಟ ಬರುತ್ತೆ, ಸಂಕಷ್ಟ ಎದುರಿಸಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ರೈತರು ಇವತ್ತು ರಸ್ತೆಗಿಳಿದಿದ್ದಾರೆ. ಬಹುಶಃ ನಮ್ಮ ದೇಶದ ದೊಡ್ಡ ಸಮುದಾಯ, ಈ ಸಮುದಾಯದ ಜೊತೆಯಲ್ಲಿ ನಾವೆಲ್ಲರೂ ಇರಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಯಾಕೆಂದರೆ ದಿನನಿತ್ಯ ನಮಗೆ ಬೇಕಾಗಿರುವಂಥ ಆಹಾರ ಪದಾರ್ಥವನ್ನು ತಯಾರಿ ಮಾಡಿ ನಮಗೆ ಕಳಿಸ್ಕೊಡ್ತಾ ಇರುವಂಥವರು ಈ ಸಮುದಾಯ. ಇವರು ರಸ್ತೆಯಲ್ಲಿ ಬಂದಮೇಲೆ ನಾವು ರಸ್ತೆಗಿಳಿಬೇಕು, ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ನಾವು ಕೂಡ ಅವರ ಪರವಾಗಿ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಲೇಬೇಕಾಗಿರೋ ಸಂದರ್ಭ ಬಂದಿದೆ. ಕಾಂಗ್ರೆಸ್ ಪಕ್ಷ, ನಮ್ಮ ನಾಯಕರು, ಇಡೀ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಎಲ್ಲೆಡೆ ರೈತರ ಪರವಾಗಿ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೀವಿ, ನಾವು ಅವ್ರ ಜೊತೆಯಲ್ಲಿದ್ದೀವಿ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕರೆಯನ್ನು ಕೊಟ್ಟಿದ್ದಾರೆ ನಮ್ಮನ್ನೆಲ್ಲರನ್ನ 20ನೇ ತಾರೀಕು ಫ್ರೀಡಂ ಪಾರ್ಕಿಂದ ರಾಜ್ಭವನ್ಗೆ ಹೋಗಿ ರಾಜ್ಭವನ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಏನು ಈ ಕಾಯ್ದೆಯನ್ನು ತಂದಿದ್ದಾರೆ ಇದನ್ನು ಹಿಂತಗೊಳ್ಳುವಂಥದಕ್ಕೆ ನಾವೆಲ್ಲರೂ ಕೂಡ ಇಡೀ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆ ಈ ಹೋರಾಟದಲ್ಲಿ ಭಾಗವಹಿಸಬೇಕು. ನಾನು ಕಳಕಳೆಯಿಂದ ನಮ್ಮ ಬೆಂಗಳೂರು ನಗರದಲ್ಲಿರುವಂಥ ಎಲ್ಲ ಕಾಂಗ್ರೆಸ್ ಅಂತಲ್ಲ ಎಲ್ಲ ಪ್ರತಿಯೊಬ್ಬ ನಾಗರಿಕ ಕೂಡ ಇದರಲ್ಲಿ ಭಾಗವಹಿಸಬೇಕಾಗಿದೆ, ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ಪ್ರಪಂಚದಲ್ಲಿರುವಂಥ ಎಲ್ಲ ನಾಯಕರು ಎಲ್ಲ ದೇಶವೂ ಕೂಡ ಇದರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಆದರೆ ನಮ್ಮ ದೇಶ, ನಮ್ಮ ದೇಶದಲ್ಲಿರುವಂಥ ಸರ್ಕಾರ ಅವ್ರು ಮಾಡ್ತಾ ಇರುವಂಥ ತಪ್ಪನ್ನು ಒಪ್ಕೊಳ್ಳದೆ, ಅವರು ತಂದಿರುವಂಥ ಕಾಯ್ದೆಯನ್ನು ವಾಪಸ್ ತಗೊಳ್ಳದೆ ಅದನ್ನೇ ಮುಂದುವರಿಸುವಂಥದ್ದು ಮಾಡ್ತಾ ಇದ್ದಾರೆ. ನಮ್ಮ ಸುಪ್ರೀಂ ಕೋರ್ಟ್ ಕೂಡ ಈ ಕಾಯ್ದೆಯನ್ನು ಸ್ಟೇ ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ. ಸೊ ಸುಪ್ರೀಂ ಕೋರ್ಟಿಗೆ ಬಲ ತರುವಂಥ ಕೆಲಸ ಬಹುಶಃ ಈ ನಾಡಿನ ಪ್ರಜೆಗಳಾದ ನಾವು ಮಾಡಬೇಕು. ಸೊ ಕಾಂಗ್ರೆಸ್ ಪಕ್ಷ ಕರೆದಿರುವಂಥ ಈ ಒಂದು ಹೋರಾಟದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಅಪೇಕ್ಷೆಯನ್ನು ಮಾಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.